ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೋಸ್ಕರ ಬಂದು ಓಟ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಇವತ್ತೆ ಮದುವೆ ಆಗಿದೆ ಬೆಂಗಳೂರಲ್ಲಿ. ಹೌದು ಖಂಡಿತ. ಯಾನು ಇಲ್ಲೇ ಹೊಂಗ್ನೂರಲ್ಲೇ ಇದ್ದದ್ದು. ಓಟ್ ಹಾಕಿ ಖಂಡಿತ ಓಟ್ ಹಾಕ್ಬೇಕು. ಒಂದೊಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಓಟಿಂದ ಗೆಲ್ಬಹುದೇನೋ ಬಹುಶಃ. ನಾನ್ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ನಾನ್ ಯಾರು ಆಡಳಿತ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅವ್ರು ಒಂದೇ ಒಂದು ಓಟಿಂದ ಗೆದ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಓಟ್ ಇಂಪಾರ್ಟೆನ್ಸ್ ಅಂತ ಅನ್ಸ್ತು ನಾನು ಓಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೋಸ್ಕರ ಬಂದು ಓಟ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಇವತ್ತೇ ಮದುವೆ ಆಗಿದೆ ಬೆಂಗಳೂರಲ್ಲಿ. ಹೌದು ಖಂಡಿತ. ಯಾನು ಇಲ್ಲೇ ಹೊಂಗ್ನೂರಲ್ಲೇ ಇದ್ದದ್ದು. ಓಟ್ ಹಾಕಿ ಖಂಡಿತ ಓಟ್ ಹಾಕ್ಬೇಕು. ಒಂದೊಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಓಟಿಂದ ಗೆಲ್ಬಹುದೇನೋ ಬಹುಶಃ. ನಾನ್ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ನಾನ್ ಯಾರು ಆಡಳಿತ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅವ್ರು ಒಂದೇ ಒಂದು ಓಟಿಂದ ಗೆದ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಓಟ್ ಇಂಪಾರ್ಟೆನ್ಸ್ ಅಂತ ಅನ್ಸ್ತು ನಾನು ಓಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೋಸ್ಕರ ಬಂದು ಓಟ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಇವತ್ತೇ ಮದುವೆ ಆಗಿದೆ ಬೆಂಗಳೂರಲ್ಲಿ. ಹೌದು ಖಂಡಿತ. ಯಾನು ಇಲ್ಲೇ ಹೊಂಗ್ನೂರಲ್ಲೇ ಇದ್ದದ್ದು. ಓಟ್ ಹಾಕಿ ಖಂಡಿತ ಓಟ್ ಹಾಕ್ಬೇಕು. ಒಂದೊಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಓಟಿಂದ ಗೆಲ್ಬಹುದೇನೋ ಬಹುಶಃ. ನಾನ್ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ನಾನ್ ಯಾರು ಆಡಳಿತ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅವ್ರು ಒಂದೇ ಒಂದು ಓಟಿಂದ ಗೆದ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಓಟ್ ಇಂಪಾರ್ಟೆನ್ಸ್ ಅಂತ ಅನ್ಸ್ತು ನಾನು ಓಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೋಸ್ಕರ ಬಂದು ಓಟ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಇವತ್ತೇ ಮದುವೆ ಆಗಿದೆ ಬೆಂಗಳೂರಲ್ಲಿ. ಹೌದು ಖಂಡಿತ. ಯಾನು ಇಲ್ಲೇ ಹೊಂಗ್ನೂರಲ್ಲೇ ಇದ್ದದ್ದು. ಓಟ್ ಹಾಕಿ ಖಂಡಿತ ಓಟ್ ಹಾಕ್ಬೇಕು. ಒಂದೊಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಓಟಿಂದ ಗೆಲ್ಬಹುದೇನೋ ಬಹುಶಃ. ನಾನ್ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ನಾನ್ ಯಾರು ಆಡಳಿತ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅವ್ರು ಒಂದೇ ಒಂದು ಓಟಿಂದ ಗೆದ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಓಟ್ ಇಂಪಾರ್ಟೆನ್ಸ್ ಅಂತ ಅನ್ಸ್ತು ನಾನು ಓಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೋಸ್ಕರ ಬಂದು ಓಟ್ ಹಾಕಿ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಇವತ್ತೇ ಮದುವೆ ಆಗಿದೆ ಬೆಂಗಳೂರಲ್ಲಿ. ಹೌದು ಖಂಡಿತ. ಯಾನು ಇಲ್ಲೇ ಹೊಂಗ್ನೂರಲ್ಲೇ ಇದ್ದದ್ದು. ಓಟ್ ಹಾಕಿ ಖಂಡಿತ ಓಟ್ ಹಾಕ್ಬೇಕು. ಒಂದೊಂದು ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಓಟಿಂದ ಗೆಲ್ಬಹುದೇನೋ ಬಹುಶಃ. ನಾನ್ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ನಾನ್ ಯಾರು ಆಡಳಿತ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅವ್ರು ಒಂದೇ ಒಂದು ಓಟಿಂದ ಗೆದ್ರು ಕೂಡ ನಾನು ತುಂಬಾ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನನ್ನ ಓಟ್ ಇಂಪಾರ್ಟೆನ್ಸ್ ಅಂತ ಅನ್ಸ್ತು ನಾನು ಓಟ್ ಮಾಡಿದ್ದೀನಿ.